ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಎನಿಸ್ತೀನಿ. ನಾನು ಮೈನಾ, ವಿಲೇಜ್ ಸ್ಟೇಟ್ ಫುಡ್ಡಿಗೆ ಸ್ವಾಗತ. ನಾನು ಇಲ್ಲಿ ಮಕ್ಕಂದು ಬೀಜಗಳಲ್ಲಿ ಸಿಗ್ತದೆ, ಲೋಕಲ್ ಶಾಪ್ಗಳಲ್ಲಿ, ಮೂರಲ್ಲಿ, ಎಲ್ಲದರಲ್ಲಿ ಸಿಗ್ತದೆ ಈ ಥರ ಮಕ್ಕಂದು ಬೀಜ. ಅಂದರೆ ನೋಡಿಲ್ಲಂದರೆ ಒಮ್ಮೆ ಹೋಗಿ ಕೇಳಿ ಬನ್ನಿ. ವಿಡಿಯೋ ಇದನ್ನು ಹೇಗೆ ಮಾಡಿಕೊಳ್ಳೋದಂತ ನೋಡವ. ಬನ್ನಿ ಫ್ರೆಂಡ್ಸ್, ನಾನು ಇಲ್ಲಿ ತವನ್ನು ಇಟ್ಟಿದ್ದೇನೆ. ಕಡೆ ಸ್ವಲ್ಪ ಎಣ್ಣೆವನ್ನು ಸೇರಿಸ್ಕೊಳ್ಳುವ. ಬಿಸಿಯಾಗಿದೆ ನಂತರ ಒಂದು ಸ್ವಲ್ಪ ಮುಕ್ಕನ್ನು ಸ್ವಲ್ಪ ಕೆಸ ಮಾಡಿಕೊಳ್ಳಬಹುದು. ನಾನು ಈ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೋಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳ. ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಉಂಟು. ತುಂಬೇನು ಫ್ರೈ ಮಾಡಿಕೊಳ್ಳೋದನ್ನು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕಿದೆ. ಇದು ಈ ರೀತಿ ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ, ಹಾಗೂ ಸಿಂಪಲ್ಲು ಮಾಡಲಿಕ್ಕೆ ಸಹ. ಇದನ್ನು ಸೈಡಲ್ಲಿ ತಕ್ಕೊಳ್ಳುವ, ಸಾಕು ಇಷ್ಟ ಆದರೆ ಸಾಕು. ಇದು ನೋಡಿ, ಈಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ, ಯಾಕಂದರೆ ಅದು ಮಕ್ಕಳಲ್ಲಿ ಸಹ ಈಗ ಫ್ರೈ ಮಾಡಿದ್ದೀವಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ಇರ್ತದೆ ಅದಕ್ಕೆ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ ಸೇರಿಸ್ಕೊಳ್ಳುವ. ಈಗ ಚಟ್ಪಟ ಅಂತ ಉಂಟು, ಈಗ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಆಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಇದು ಫ್ರೈ ಆಗಿದೆ. ಎರಡು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಸಿ ಮೆಣಸು ಹಾಗೂ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಸಹ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ನೋಡಿ, ಇದು ಮಿಕ್ಸ್ ಆಗಿದೆ. ಈಗ ಅಲ್ಲ ಬೆಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೀನಿ. ತುಂಬ ನೈಸ್ ಆಗಿಲ್ಲ, ಅದು ಸ್ವಲ್ಪ ಕಚಡವಾಗಿ ಉಂಟು. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಇದು ಫ್ರೈ ಆಗಿದೆ. ಈಗ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಸ್ಮೂತ್ ಆಗಿದೆ, ತುಂಬಾ ಸ್ಮೂತ್ ಆಗಲಿ. ಬನ್ನಿ ನೋಡವ, ಸ್ಮೂತ್ ಆಗಿದೆ ಟೊಮೆಟೊ. ನಾನೊಂದು ಸ್ಪೂನಷ್ಟು ಖಾರ ಹಾಗೂ ಧನಿಯಾ ಪೌಡ್ರು, ಗರಂ ಮಸಾಲೆ ಚೆನ್ನಾಗಿ ಇದನ್ನು ಸಹ ಕಲಿಸ್ತಾರೆ. ನೋಡಿ, ಈ ಥರ ಆಗಿದೆ. ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳುವ ಅದರಲ್ಲಿ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಕುದಿಲಿ ಅಷ್ಟೇ, ಒಂದು ಕುದಿ ಬಂದರೆ ಸಾಕು. ಈಗ ನೋಡೋಣ, ಬನ್ನಿ ಕುದಿತಾ ಉಂಟು. ನೋಡಿ, ಈ ಥರ ಕುದಿತಾ ಉಂಟು. ಈಗ ಮಾಡಿಟ್ಟುಕೊಂಡ ಮಕ್ಕವನ್ನು ಸೇರಿಸ್ಕೊಳ್ಳುವ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೀವು ಟೊಮೆಟೊ ಪೇಸ್ಟ್ ಮಾಡಿ ಸಹ ಹಾಕ್ಬೋದು, ನಾನು ಹೀಗೆ ಹಾಕಿದ್ದೀನಿ. ನಿಮಗೆ ಗ್ರೇವಿ ಬೇಕಂದರೆ ಪೇಸ್ಟ್ ಮಾಡಿ ಹಾಕೋದು, ಮಸಾಲ ಸೇರಿಸ್ಕೊಳ್ಬೋದು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಒಂದು ಸ್ಪೂನಷ್ಟು ಮೇಲೆ ಮೆಣಸು ಪೌಡ್ರು ಸೇರಿಸ್ಕೊಳ್ಳುವ. ಒಂದು ಸ್ಪೂನಷ್ಟು ಕರಿಮೆಣಸು ಪೌಡ್ರು ಸೇರಿಸ್ಕೊಂಡಿದ್ದೀನಿ.
ನೀವು ಇಷ್ಟೇ ಇದ್ರೆ ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರ ಕಡಿಮೆ ಹಾಕಿ, ಯಾಕಂದರೆ ಮೆಣಸು ಹಸಿಮೆಣಸೆಲ್ಲ ಹಾಕ್ಕೊಂಡಿದೆಯಲ್ಲ, ಅದಕ್ಕೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. ಬನ್ನಿ, ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಮೇಲೆ ಎಲ್ಲ ಎಣ್ಣೆ ಎಲ್ಲ ನಿಂತಿದಲ್ವ ನೋಡಿ. ಅತಿ ಸುಲಭವಾಗಿ, ಅತಿ ಸಿಂಪಲ್, ಅತಿ ಟೇಸ್ಟಿಯಾಗಿರೋ ಮಕ್ಕ ಮಾಡುವ ವಿಧಾನ ಬೇಗನೆ ಮಾಡಿಕೊಡ್ಬೋದು. ಈಗ ಒಮ್ಮೆ ಈ ರೀತಿ ಟ್ರೈ ಮಾಡಿ ಪ್ಲೀಸ್. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.